ಹಲೋ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಹುಷಾರಿಲ್ಲ, ನಾನು ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದಮೇಲೆ ತುಂಬ ಜನ ಮೆಸೇಜ್ ಮಾಡಿದ್ರಿ. ದೇ ಟೋಲ್ಡ್ ನಾವು ನಿಮಗೋಸ್ಕರ ಪ್ರೇ ಮಾಡ್ತಿದ್ದೀವಿ, ನೀವು ನಿಮ್ಮಮ್ಮ ಹುಷಾರಾಗಿ ಬೇಗ ಅಂತ ತುಂಬ ಪ್ರೇ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ನಂಗೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಒಟ್ಟಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮೂರ್ನಾಲ್ಕು ಕಾರಣಗಳಿದ್ದಾವೆ. ಒಂದು, ಟು ಥ್ಯಾಂಕ್ ದ ಕೋವಿಡ್ ವರ್ಕ್ ಕೋವಿಡ್ ವಾರಿಯರ್ಸ್ ಆ್ಯಂಡ್ ಫ್ರಂಟ್ಲೈನ್ ವರ್ಕರ್ಸ್ ಆ್ಯಂಡ್ ಹೆಲ್ತ್ ಕೇರ್ ವರ್ಕರ್ಸ್. ಅವರು ತುಂಬ ಕಷ್ಟಪಟ್ಟು ಅವ್ರ ಪ್ರಾಣನ ಒತ್ತೆ ಇಟ್ಟು ನಮಗೋಸ್ಕರ, ನಮ್ಮ ಫ್ಯಾಮಿಲಿಗಳಿಗೋಸ್ಕರ ದುಡಿತಿದ್ದಾರೆ. ದುಡಿತಿದ್ದಾರೆ ಅಂದರೆ ಶ್ರಮ ಹಾಕಿ ಅವರಲ್ಲಿ ಕಷ್ಟಪಡ್ತಾ ಇದ್ದಾರೆ. ಸೊ ನಾವು ವಿ ಹ್ಯಾವ್ ಟು ಬಿ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ಬೈಕೊಂಡು ಓಡಾಡೋ ಬದಲು ಸ್ವಲ್ಪ ನಾವು ರೆಸ್ಪಾನ್ಸಿಬಲ್ ಆಗಿ ಆಡಿದ್ರೆ ಅವರಿಗೂ ಒಂದು ಸ್ವಲ್ಪ ಅವ್ರ ಫ್ಯಾಮಿಲಿನ ಹೋಗಿ ಭೇಟಿ ಮಾಡೋಂಥ ಚಾನ್ಸ್ ಅವರಿಗೂ ಸಿಗುತ್ತೆ. ಸೊ ನಾವು ಸೆಲ್ಫಿಶ್ ಆಗಿ ಯೋಚನೆ ಮಾಡಬಾರ್ದು ಇಂಥ ಟೈಮಲ್ಲಿ. ವಿ ಹ್ಯಾವ್ ಟು ಪ್ರೇ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ಅನದರ್ ಥಿಂಗ್, ನನಗೆ ತುಂಬ ಜನ ಮೆಸೇಜಸ್ ಬರ್ತಾ ಇದೆ ಬೆಡ್ ನೀಡಿದೆ ಅಂತ, ಆಮೇಲೆ ಪ್ಲಾಸ್ಮಾ ಟ್ರೀಟ್ಮೆಂಟಿಗೆ ನೀಡಿದೆ ಅಂತ ಬರ್ತಾ ಇದೆ, ಆಮೇಲೆ ಬೆಡ್ ಬೇಕು ಅಂತ ಬರ್ತಾ ಇದೆ. ನನಗೆ ನನ್ನ ರಿಲೇಟಿವ್ಸೇ ಸುಮಾರು ಜನ ಕಾಲ್ ಮಾಡ್ತಿದ್ದಾರೆ. ಬಟ್ ಯೆಟ್ ವಿ ಆರ್ ರಿಯಲಿ ಇಟ್ಸ್ ವೆರಿ ಟಫ್ ಟು ಅರೇಂಜ್. ಯಾರ್ಯಾರು ಸಾಧ್ಯನೋ ಅವ್ರವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. BBMP ಅವರಾಗಿರ್ಬೋದು, ಅದರ್ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಕೋವಿಡ್ ವಾರಿಯರ್ಸ್ ಆಗಿರ್ಬೋದು, ವಿ ಆರ್ ಗೆಟಿಂಗ್ ಇನ್ ಟಚ್ ವಿತ್ ಎವ್ರಿಬಡಿ ಆ್ಯಂಡ್ ಟ್ರೈಯಿಂಗ್ ಟು ಯುನೋ ಫೇಸ್ ದಿಸ್ ಪ್ಯಾಂಡಮಿಕ್ ಆ್ಯಂಡ್ ಮೇಕ್ ಶೋರ್ ಅಟ್ಲೀಸ್ಟ್ ತುಂಬ ನೀಡಿ ಇರೋರಿಗೆ, ಆಗ್ತಾನೆ ಇಲ್ಲ ಅಂತ ಹೇಳ್ತಿರೋರಿಗೆ ಅಟ್ಲೀಸ್ಟ್ ಬೆಡ್ ಸಿಗಲಿ ಅಂತ ನಿಜ ಹೇಳ್ತಾ ಇದ್ದೀನಿ. ಎಕ್ಸಾಜುರೇಟ್ ಮಾಡ್ತಾ ಇಲ್ಲ. ಬೆಳಿಗ್ಗೆಯಿಂದ ಒಂದು ಬೆಡ್ ಸಿಕ್ಕಿಲ್ಲ ನಮಗೆ, ಒಂದೇ ಒಂದು ಬೆಡ್ ಸಿಕ್ಕಿಲ್ಲ. ವಿ ಆರ್ ಟ್ರೈಯಿಂಗ್ ಅ ಲಾಟ್. ನಾನು ಆಮೇಲೆ ನನಗೆ ಸುಮಾರು ಲೀಡ್ಸ್ RJ ಮಯೂರ ಕೊಟ್ಟರು ಅವರು, ಆಮೇಲೆ ನನ್ನ ಫ್ರೆಂಡ್ ಶ್ರೇಯಸ್ ಆ್ಯಂಡ್ ಅದರ್ ಸೋ ಮೆನಿ ಲೀಡ್ಸ್, BBMP ಲೀಡ್ಸ್ ಆಗಿರಬಹುದು, ಆಮೇಲೆ ಸಿಂಚನಾ ಅವರಾಗಿರ್ಬಹುದು, ದೇ ಆರ್ ಗಿವಿಂಗ್ ಲಾಡ್ ಆಫ್ ಲೀಡ್ಸ್. ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಟ್ರೈ ಮಾಡ್ತಿದ್ದೀವಿ, ಬಟ್ ಯೆಟ್ ಒಂದು ಬೆಡ್ ಅರೇಂಜ್ ಮಾಡೋಕ್ಕಾಗ್ತಿಲ್ಲ. ICU ಬೆಡ್, ಇಟ್ಸ್ ರಿಯಲಿ ಟಫ್ ಔಟ್ ದೇರ್. ಪ್ಲೀಸ್ ಕೇರ್ಫುಲ್ ಆಗಿರಿ. ಗೌರ್ಮೆಂಟ್ ಅವರು ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ, ಪ್ಲೀಸ್ ಪಾಲಿಸಿ ಅದನ್ನು, ಅಹಂಕಾರದಲ್ಲಿ ಮೆಟ್ಟು ಮೆರಿಬೇಡಿ, ಹೊರಗಡೆ ಓಡಾಡಬೇಡಿ. ಒನ್ ಥಿಂಗ್ ಆ್ಯಂಡ್ ಅನದರ್ ಥಿಂಗ್ ಇಸ್, ಸುಮಾರು ಜನಕ್ಕೆ ಕೋವಿಡ್ ಬಂದ ಮೇಲೆ ಏನು ಮಾಡಬೇಕು, ವಾಟ್ ಆರ್ ದಿ ಪ್ರೊಸೀಜರ್ಸ್ ಟು ನೋ ಏನಾಗ್ತಿದೆ ಅಂತ ಅದೆಲ್ಲ ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ಸೊ ಹಾಗಾಗಿ ಐ ವಾಂಟ್ ಟು ಟೆಲ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್. ದಯವಿಟ್ಟು ಈ ವಿಡಿಯೋನ ನೋಡಿ, ಕಲ್ತ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಅಂದರೆ ನನಗೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ, ಬಟ್ ನಾನು ಅನುಭವಿಸಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ನೋಡಿರೋದಕ್ಕೆ ಹೇಳ್ತಿದ್ದೀನಿ. ಇವತ್ತು ಒಂದು ದುರಂತ ಘಟನೆ ನಡೀತು. ನನ್ನ ರಿಲೇಟಿವ್, ನನ್ನ ಆಂಟಿ, ನಮ್ಮ ಕಣ್ಮುಂದೇ ಜಸ್ಟ್ 15 ನಿಮಿಷ ಸ್ಪ್ಯಾನಲ್ಲಿ ಅವ್ರ ಪ್ರಾಣ ಕಳ್ಕೊಂಡ್ರು, ಜಸ್ಟ್ ಬಿಕಾಸ್ ಆಫ್ ಒನ್ ಆಕ್ಸಿಜನ್ ಸಿಲಿಂಡರ್. ಒಂದೇ ಒಂದು ಆಕ್ಸಿಜನ್ ಸಿಲಿಂಡರು ಸಿಗಲಿಲ್ಲ ನಮಗೆ. ವಿ ಟ್ರೈಡ್ ಅ ಲಾಟ್. ನನ್ನ ಕಾಂಟ್ಯಾಕ್ಟ್ಸಲ್ಲಿರೋರು ಟ್ರೈ ಮಾಡಿದ್ವಿ, ಅಪ್ಪ ಟ್ರೈ ಮಾಡಿದ್ರು, ಆ್ಯಂಡ್ ಯಾರ್ಯಾರ ಕೈಲಾಗುತ್ತೋ ಅವರವರೆಲ್ಲ ನಾವೆಲ್ಲ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ, ಸಿಗಲಿಲ್ಲ. ವಿ ಲಾಸ್ಟ್ ಹರ್, ಹರ್ ಫ್ಯಾಮಿಲಿ ಲಾಸ್ಟ್ ಹರ್. ಇಟ್ಸ್ ರಿಯಲಿ ಟಫ್ ಔಟ್ ದೇರ್. ಸೊ ಇಟ್ಸ್ ನಾಟ್ ಈಸಿ. ಆ್ಯಂಡ್ ದಯವಿಟ್ಟು ಒಂದು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ನೀವು ಸುಮಾರು ಜನ, ನೀವೇ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಬ್ರದರ್ಸ್ ಆಗಿರ್ಬೋದು, ನೀವು ತುಂಬ ದುಂದುವೆಚ್ಚ ಮಾಡ್ತಿರ್ತೀರ. ನಿಮಗೆ ಗೊತ್ತಿರೋದಿಲ್ಲ, ಯಾವುದೋ ಒಂದಕ್ಕೆ ನೀವು ದುಂದುವೆಚ್ಚ ಮಾಡ್ತಿರ್ತೀರ, ಬಟ್ ಅದೇ ದುಡ್ಡಲ್ಲಿ ದಿಸ್ ಈಸ್ ದ ಬೇಸಿಕ್ ನೀಡ್ಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈ ಪ್ಯಾಂಡಮಿಕ್ಕಲ್ಲಿ ಬೇಕೇ ಬೇಕಾಗಿರುವಂತಹ ಎರಡು ವೆರಿ ಎಸೆನ್ಷಿಯಲ್ ಥಿಂಗ್ಸ್ ಆರ್, ಒಂದು ಥರ್ಮಮೀಟರ್ ಆ್ಯಂಡ್ ಅನದರ್ ಒನ್ ಇಸ್ ಆಕ್ಸಿಮೀಟರ್, ಪಲ್ಸ್ ಆಕ್ಸಿಮೀಟರ್. ಸೊ ಇವೆರಡೂ ಮನೆಯಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್. ಸುಮಾರು ಜನ ನನಗೆ, ನನಗೆ ಕೋವಿಡ್ ಬಂದಿದೆ ಅಂತ ಗೊತ್ತಾದಮೇಲೆ ಹೇಗೆ ಇದು ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಸುಮಾರು ಜನ ಕೇಳಿದ್ರಿ ನನಗೆ. ನಾನು ಹೇಳೋದು ನಿಮಗೆ, ಇವಾಗಿಂದು ಪರಿಸ್ಥಿತಿನಲ್ಲಿ ಸುಮಾರು ಜನ, ಪಾಪ ಡಾಕ್ಟರ್ಸ್ ಆಲ್ಸೋ ದೇ ಆರ್ ಮೇಕಿಂಗ್ ವಿಡಿಯೋಸ್ ಆ್ಯಂಡ್ ಪುಟಿಂಗ್ ಆನ್ಲೈನ್ ಸೋಷಿಯಲ್ ಮೀಡಿಯಾನಲ್ಲಿ, ಬಟ್ ಸುಮಾರು ಜನಕ್ಕೆ RT-PCR ನೆಗೆಟಿವ್ ತೋರಿಸಿದ್ರು, ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗ್ತಾ ಇದೆ, ದೇರ್ ಆಕ್ಸಿಜನ್ ಲೆವೆಲ್ ಇಸ್ ಕಮಿಂಗ್ ಡೌನ್. ಸೊ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಸುಮಾರು ಜನ, ಸುಮಾರು ಒಡಿಯೋಸೇ ಅವೇರ್ನೆಸ್ ವಿಡಿಯೋಸ್ ಬರ್ತಾನೆ ಇದೆ, ಬಟ್ ಸ್ಟಿಲ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಯು ಹ್ಯಾವ್ ಟು ಕೀಪ್ ಮಾನಿಟರಿಂಗ್ ಯುವರ್ ಟೆಂಪರೇಚರ್. ಟೆಂಪರೇಚರ್ ನೀವು ಚೆಕ್ ಮಾಡ್ತಿರಬೇಕು. 98.5 ಮೇಲ್ಗಡೆ ಇದ್ದರೆ ದಟ್ ಈಸ್ ರನ್ನಿಂಗ್ ಟೆಂಪರೇಚರ್ ಅಂತ ಅರ್ಥ.
and if it is not coming down at all, 98.7, 98.9 is also okay. But andre okay anta naan helakagala, but prakara that is okay. It is not too harsh on your body. But the moment it starts reaching 100, 101, 102, 99, that is dangerous. Adu consistent agidre, then you have to get yourself tested. One thing. ಥರ್ಮಮೀಟರ್ ಅದಕ್ಕೆ ಬೇಕಾಗತ್ತೆ ನಿಮಗೆ. ನಿಮ್ಮ ಬಾಡಿನಲ್ಲಿ ಓಕೆ ಸ್ವಲ್ಪ ತಣ್ಣಗಿದೆ ಸ್ವಲ್ಪ ಬಿಸಿ ಇದೆ ಅಂತ ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಅನದರ್ ಥಿಂಗ್ ಇಸ್ ಪಲ್ಸ್ ಆಕ್ಸಿಮೀಟರ್. ಸೊ ಈ ಮಷೀನು, ಈ ಚಿಕ್ಕ ಮಷೀನು, ಇಟ್ ಕೆನ್ ಡೂ ಮಿರಾಕಲ್ಸ್, ಐ ಆಮ್ ಟೆಲಿಂಗ್ ಯು. ಬಿಕಾಸ್ ಇದರಲ್ಲಿ ನಿಮಗೆ ನಿಮ್ಮ ಆಕ್ಸಿಜನ್, ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ಏನಿದೆ ಅಂತ ತೋರಿಸತ್ತೆ. ಇಟ್ಸ್ ಜಸ್ಟ್ ದಟ್ ಯು ಹ್ಯಾವ್ ಟು ಪುಟ್ ಯುವರ್ ಫಿಂಗರ್ ಹ್ಯೂರ್ ಆ್ಯಂಡ್ ಇಲ್ಲಿ ತೋರಿಸತ್ತೆ ನಿಮಗೆ ಎಷ್ಟು ಇದೆ ನಿಮ್ಮ ಆಕ್ಸಿಜನ್ ಲೆವೆಲ್ ಅಂತ ಹೇಳಿ. ಇದರಲ್ಲಿ ಯು ಕ್ಯಾನ್ ಸಿ ಹ್ಯೂರ್, ಇಲ್ಲಿ ಇಲ್ಲಿ ಡಿಫ್ರೆಂಟ್ ನಂಬರ್ಸ್ ಇದೆ. ಸೊ ಇಟ್ ಹ್ಯಾಸ್ ಟು ಬಿ ಅರೌಂಡ್ 95+. ಇಫ್ ಇಟ್ ಇಸ್ 95+, ದೆನ್ ಯುವರ್ ಆಕ್ಸಿಜನ್ ಲೆವೆಲ್ ಇಸ್ ಫೈನ್, ಅದು ಮೇಂಟೈನ್ ಆಗ್ತಿದೆ ಅಂತ ಅರ್ಥ. ಇಫ್ ಇಟ್ ಗೋಸ್ ಡೌನ್ 95, 80 ಆಗ್ತಿದೆ, 90 ಆಗ್ತಾ ಇದೆ ಅಂತಂದರೆ ಇಟ್ ಮೀನ್ಸ್ ದಟ್ ಯುವರ್ ಆಕ್ಸಿಜನ್ ಲೆವೆಲ್ ಇಸ್ ಕಮಿಂಗ್ ಡೌನ್. ಆಯ್ತಾ? ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಸಿಜನ್ ಲೆವೆಲ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಡನ್ ಆಗಿ ನಿಮಗೆ ಚೋಕ್ ಆಗಿ ಕಂಜೆಷನ್ ಆಗಿ ಯು ಮೈಟ್ ಲೂಸ್ ಯುವರ್ ಲೈಫ್ ಬಿಕಾಸ್ ಆಫ್ ದಿಸ್ ಸ್ಮಾಲ್, ವಾಟ್ ಯು ಸೇ, ಒಂಥರ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಈ ಎರಡು ಮಷೀನ್ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ದೀಸ್ ಟೂ ಮೀಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಸೆನ್ಷಿಯಲ್ಸ್ ಎಸೆನ್ಷಿಯಲ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ದಯವಿಟ್ಟು ಇಟ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಕೀಪ್ ಮಾನಿಟರಿಂಗ್ ಯುವರ್ ಸೆಲ್ಫ್. ಆಮೇಲೆ ಕೀಪ್ ಮಾನಿಟರಿಂಗ್ ಯುವರ್ ಎಲ್ಡರ್ಸ್, ಮನೆಯಲ್ಲಿ ಇರೋಂಥ ಎಲ್ಡರ್ಸ್ನ ಮಾನಿಟರ್ ಮಾಡ್ತಾ ಇರಿ. ಬಿಕಾಸ್ ಕೋವಿಡ್ ಬರ್ತಿರೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಆಗ್ತಿಲ್ಲ. ಅದು ಲಂಗ್ನಲ್ಲಿ ಕೂತ್ಕೊಂಡು ಲಂಗ್ ಇನ್ಫೆಕ್ಷನ್ ಜಾಸ್ತಿಯಾಗಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋ ತನಕ ಸುಮಾರು ಜನಕ್ಕೆ ಅದು RT-PCR ಅಲ್ಲಿ ತೋರಿಸ್ತಾನೇ ಇಲ್ಲ. ಸೊ ದಯವಿಟ್ಟು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟೇ ಸೇಫ್. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ಲೆಟ್ಸ್ ಆಲ್ ಪ್ರೇ ಫಾರ್ ಆರ್ ಎಲ್ಡರ್ಸ್, ಆರ್ ಪೀಪಲ್ ಆ್ಯಂಡ್ ಕೋವಿಡ್ ವಾರಿಯರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಆ್ಯಂಡ್ ಹೆಲ್ತ್ ವರ್ಕರ್ಸ್. ದೇ ಆರ್ ಪುಟಿಂಗ್ ದೇರ್ ಲೈಫ್ಸ್ ಎಟ್ ರಿಸ್ಕ್ ಆ್ಯಂಡ್ ಹೆಲ್ಪಿಂಗ್ ಅಸ್. ಸೊ ದಯವಿಟ್ಟು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ಮನೆಯಲ್ಲಿರಿ, ಅನವಶ್ಯಕವಾಗಿ ಹೊರಗಡೆ ಬರಬೇಡಿ. ಕೋವಿಡ್ ಇಸ್ ನಾಟ್ ಈಸಿ, ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ. ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗಾಗಿ, ನನ್ನ ಫ್ಯಾಮಿಲಿಗಾಗಿ ಪ್ರೇ ಮಾಡಿದವರಿಗೆ. ಇನ್ನೂ ಎಷ್ಟೋ ಜನ ಫ್ಯಾಮಿಲಿಗಾಗಿ ನೀವೆಲ್ಲ ಪ್ರೇ ಮಾಡ್ತಾ ಇದ್ದೀರಾ. ಪ್ಲೀಸ್ ಕೀಪ್ ಪ್ರೇಯಿಂಗ್. ದಟ್ ಇಸ್ ದ ಓನ್ಲಿ ಪಾಸಿಟಿವ್ ಥಿಂಗ್ ದಟ್ ವಿ ಕೆನ್ ಕೀಪ್ ಗೋಯಿಂಗ್ ಥ್ರೂ ನೌ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಕೀಪ್ ಯುವರ್ ಸೆಲ್ಫ್ಸ್ ಇನ್ ಅ ಪಾಸಿಟಿವ್ ಮೂಡ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಆ್ಯಂಡ್ ಸ್ಟೇ ಸೇಫ್. ವೇರ್ ಮಾಸ್ಕ್ಸ್. ಥ್ಯಾಂಕ್ ಯು ಸೋ ಮಚ್.